ಎಸ್ ರಾಜೇಶ್ ಗೌಡರು ಯಾರನ್ನೋ ದೂಷಣೆ ಮಾಡಿ ರಾಜಕಾರಣ ಮಾಡಿದವರಲ್ಲ, ನನ್ನ ಕೆಲಸದ ಮೇಲೆ ನಾನು ರಾಜಕೀಯ ಮಾಡಬೇಕು ಅಂತ ಹೊರಟವರು. ಸೊ ಫೈನ್ಲಿ ಅದೇ ರಾಜಕಾರಣದ ಪ್ರಶ್ನೆ ಪದೇ ಪದೇ ನಿಮ್ಗೆ ಕೇಳ್ತಿರ್ತೀನಿ, ನೀವು ಮಾತ್ರ ಅದನ್ನು ನಿಮ್ಮದೇ ದಟ್ಟಿಲಿ ಉತ್ತರ ಕೊಡ್ತೀರಿ. ಕಾಂಗ್ರೆಸ್ ಹಾಗೂ ಜೆ ಡಿ ಎಸ್ನ ಸಮರ್ಥವಾಗಿ ಫೇಸ್ ಮಾಡಲಿಕ್ಕೆ ನಿಮ್ಮ ಪಕ್ಷದ ಕಾರ್ಯಕರ್ತರು ನಾಯಕರು ತಾವೆಲ್ಲ ರೆಡಿ ಇದ್ದೀರಿ? ಹಾಗಾದರೆ ಖಂಡಿತವಾಗ್ಲೂ ರೆಡಿ. ಎಷ್ಟು ಓಟಲ್ಲಿ ಗೆಲ್ತೀರಿ? ಹಾಗಾದರೆ ಓದ್ ಕಳೆದ ಬಾರಿಗಿಂತ ಹೆಚ್ಚು ಮತಗಳಿಂದ ಐಸ್ತಿ, ಬೈಲೆಕ್ಷನ್ ಗೆದ್ದಕ್ಕಿಂತ ಅತಿ ಹೆಚ್ಚು ಮತಗಳನ್ನು ಪಡ್ಕೊಂಡು ಗೆಲ್ತೀರಿ? ಗೆಲ್ತೀವಿ. ಶಿರಾದ ಜನ ನಿಮ್ಮ ಕೆಲಸ ಕಾರ್ಯವೈಖರಿ ಎಲ್ಲವನ್ನು ಮೆಚ್ಚಿ ಮತ್ತಷ್ಟು ಮತ ಕೊಡ್ತಾರೆ ಅಂತ ಭಾವಿಸಿದ್ದೀರಿ? ಖಂಡಿತವಾಗ್ಲೂ ಕೊಡ್ತಾರೆ ಅಂತ ಭಾವಿಸಿದ್ದೀನಿ. ಶಿರಾ ಕ್ಷೇತ್ರದ ಜನತೆಗೆ ನಾನು ಹೇಳೋದಿಷ್ಟೇ, ಈ ಬಾರಿ 2 ವರ್ಷ ಅವಧಿನಲ್ಲಿ ಪ್ರತಿ ಗ್ರಾಮನೂ ತಲುಪಿದ್ದೀನಿ. ಇನ್ನು ಪೂರ್ಣಾವಧಿ ಕೊಡಿ, ಆ ಗ್ರಾಮದಲ್ಲಿ ಇರ್ತಕ್ಕಂಥ ಪ್ರತಿ ಮನೆಯೂ ತಲುಪ್ತೀನಿ ನಾನು ಅಂತಕ್ಕಂಥದ್ದು ಎಲ್ಲ ಕಡೆ ಹೇಳ್ಕೊಂಬರ್ತೀನಿ. ವೈಯಕ್ತಿಕವಾಗಿ ನಿಮ್ಮನ್ನು ತಲುಪ್ತೀನಿ ನಾನು ಅಂತಕ್ಕಂಥದ್ದು ಎಲ್ಲ ಕಡೆ ಹೇಳ್ಕೊಂಬರ್ತೀನಿ. ಅದೇ ರೀತಿ ನಾನು ಮಾಡಿ ತೋರಿಸ್ತೀನಿ. ರಾಜೇಶ್ ಗೌಡ್ರನ್ನ ನಂಬಿದ್ದಾರೆ ಮತ್ತೆ ನಂಬಬಹುದ ಜನ? ಹಾಗಾದ್ರೆ ಖಂಡಿತವಾಗ್ಲು ನಂಬಿ, ಬೈಲೆಕ್ಷನ್ ಗೆಲ್ಸಿದ್ರು ಮತ್ತೆ ಈಗ ಸಾರ್ವತ್ರಿಕ ಚುನಾವಣೆಯಲ್ಲಿ ಮತ್ತೆ ನಂಬಿ ಓಟ್ ಹಾಕಬಹುದಾದ್ರೆ ಖಂಡಿತವಾಗ್ಲೂ ನಂಬೋದು. 100% 200% ನಂಬಿ, ನಿಮ್ಮ ಮನೆ ಮಗನಾಗಿ, ನಿಮ್ಮ ಮನೆ ಮನೆ ಮಗನಾಗಿ ತಮ್ಮ ಅಪೇಕ್ಷೆಗಳು ಆಕಾಂಕ್ಷೆಗಳು ಏನಿದ್ದಾವೆ ಅದನ್ನು ಈಡೇರಿಸ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನ ನಾನು ಮಾಡ್ತೀನಿ. ನನ್ನ ಹಿಂದೆ ನಮ್ಮ ಸರ್ಕಾರ ಇದೆ, ಪಕ್ಷ ಇದೆ, ಪಕ್ಷಗಳು ಕೂಡ ಅದೇ ಬದ್ಧತೆಯಿಂದ ನನಗೆ ಬೆಂಬಲ ಕೊಟ್ಟಿದೆ, ಇಷ್ಟು ದಿವಸ ಸಹಕಾರ ಕೊಟ್ಟಿದೆ, ಉತ್ತೇಜನ ಪ್ರೋತ್ಸಾಹ ಎಲ್ಲವನ್ನೂ ಕೊಟ್ಟಿದೆ. ಅದೇ ರೀತಿಯಲ್ಲಿ ಅದನ್ನು ಮುಂತೆಗೆದುಕೊಂಡು ಹೋಗ್ತಕ್ಕಂಥದ್ದು ಯಾಕೆಂತ ಹೇಳಿದರೆ, ಇವತ್ತು ನಮ್ಮ ಕಾಂಗ್ರೆಸ್ ಅಭ್ಯರ್ಥಿಗಳು ಇದು ನಮ್ಮ ಕಡೆ ಚುನಾವಣೆ ಅಂತ ಹೇಳ್ತಾರೆ. ಕಡೆ ಚುನಾವಣೆ ಅಂತಕ್ಕಂಥದ್ದು ಹೇಳ್ಕೊಂಡು ಓಡಾಡ್ತಕ್ಕಂಥವ್ರಿಗೆ ಯಾವುದೇ ಒಂದು ಜವಾಬ್ದಾರಿ ಬದ್ಧತೆ ಜನರು ನಿರೀಕ್ಷೆ ಮಾಡಲಿಕ್ಕೆ ಆಗಲ್ಲ. ಆದರೆ ನನಗೆ ಒಂದು ತವಕ ಇದೆ, ಒಂದು ಭಯ ಇದೆ. ನಾನು ಒಂದು ಊರಿಗೆ ಹೋದರೆ ಗ್ರಾಮಸ್ಥರು ಈ ಕೆಲಸ ಕೇಳಿರ್ತಾರೆ, ಮತ್ತೆ ನಾನು ಸೆಕೆಂಡ್ ಟೈಮ್ ಅವ್ರು ಊರಿಗೆ ಹೋದಾಗ ಆ ಕೆಲಸ ಆಗಿಲ್ಲ ಅಂದರೆ ನಾನು ಪ್ರಶ್ನೆ ಆಗ್ತಾರೆ ಅಂತಕ್ಕಂಥದ್ದು ಭಯ ಇದೆ ನನಗೆ, ಭಯ ಇದೆ. ಆ ಭಯದಿಂದ ನಾನು ಕೆಲಸ ಮಾಡ್ತೀನಿ ನಾನು. ಆದರೆ ಕಡೆ ಚುನಾವಣೆ ಅಂತಕ್ಕಂಥದ್ದು ಹೇಳ್ಕೊಂಡು ಹೋದವ್ರಿಗೆ ಯಾವುದೇ ಒಂದು ಯಾವುದೊಂದು ಬದ್ಧತೆ ಇರಲ್ಲ, ಭಯನೂ ಇರಲ್ಲ. ಆದ್ರಿಂದ ಒಂದು ನಿರೀಕ್ಷೆಯಿಂದ ನಾನು ಹೇಳ್ದಂಗೆ ನನಗೆ ಶಾಸಕ ಅಂತಕ್ಕಂಥದ್ದು ಭಾವನೆಯೇ ಬಂದಿಲ್ಲ. ನಾನು ಜನಪ್ರತಿನಿಧಿ, ಜನರು ಒಂದು ಜವಾಬ್ದಾರಿ ಕೊಟ್ಟಿದ್ದಾರೆ, ಅದನ್ನು ಸರಿಯಾಗಿ ನಿಭಾಯಿಸ್ಕೊಂಡು ಹೋಗ್ತಕ್ಕಂಥ ನಿಟ್ಟಿನಲ್ಲಿ ನಾನು ಪ್ರಯತ್ನಗಳನ್ನು ಮಾಡ್ತೀನಿ.